हाय एवरीवन, वेलकम बैक टू द चैनल नंदना क्रिएशंस। फ्रेंड्स, इवत्तु तुम्ब सिंपल क्रोशा कच्चो डिसाइन, वेरी सिंपल, वन अवर वल्गडने आगोगो अंत डिसाइन। कलर कॉम्बिनेशन नोडी सारी गे, इदु रोज पिंक। सो रोज पिंक गे सिल्वर जरी बंदिदे। सो इट्स स्वल्प डिफरेंट आगिदे कलर कॉम्बिनेशन। इदु ब्रिक कलर अंतीवल्ल, इट्टिगे कलर, इट्टिगे कलर। सो इदक्के जरी बंदु सिल्वर इल्ल फ्रेंड्स, इदु डल आंटी गोल्ड, अंदरे वंतर विंटेज गोल्ड आ तर एल्ला जरी बरुत्तल्ल, एलिगेंट आगे अदु। ई कडे सिल्वर इल्ल, गोल्ड इल्ल, आ तर डल फिनिशिंग गोल्ड अदु। इदक्के नीडल नंबर 10 तगोंडिदीनि फ्रेंड्स, 10 ऑर 11 यादरु नडेयुत्ते। मत्ते सिल्वर बीड्स तगोंडिदीनि, आ रोज पिंक अल्लि सिल्वर जरी इत्तु अल्वा, सो सिल्वर बीड्स तगोंडिदीनि। अदर जोतेगे नानु क्रिस्टल बीड्स कूड तगोंडिदीनि, इदु सर्गिगे मैच आगुवंत बीड्स अंदुबिट्टु। क्रिस्टल बीड्सु मत्ते सिल्वर बीड्सु कॉम्बिनेशन हेगिरुत्ते अंत इट विल ट्राई ಮಾಡಿದ್ದೀನಿ ಫ್ರೆಂಡ್ಸ್। ಸೊ ಸ್ಟಾರ್ಟ್ ಮಾಡೋಣ। ಫಸ್ಟು ಸ್ಯಾರಿ ಬಾಡಿ ಕಲರು, ನಾನು ದಾರ ತೊಗೊಂಡಿದ್ದೀನಿ, ಆರೆಲೆ ದಾರನ ಗಂಟು ಹಾಕಿ ರೆಡಿ ಮಾಡಿಟ್ಕೊಂಡಿದ್ದೀನಿ। ಸ್ಟಾರ್ಟ್ ಮಾಡೋಣ। ಸೊ ಸ್ಟಾರ್ಟಿಂಗ್, ಲಾಕ್ ಮಾಡೋಣ ಫ್ರೆಂಡ್ಸ್। ತುಂಬ ಈಸಿ, ವೆರಿ ಸಿಂಪಲ್, ಬೇಗ ಕೂಡ ಆಗೋಗುತ್ತೆ। ರಿಲೇಟೆಡ್ ವಿಡಿಯೋ ಕೂಡ ನಾನು ಹಾಕಿದ್ದೀನಿ। ಸೊ ಸಿಲ್ವರ್ ಬೀಡ್ಸು ಕ್ರಿಸ್ಟಲ್ ಕಾಂಬಿನೇಷನ್ ಯಾವ ರೀತಿ ಕಾಣಿಸುತ್ತೆ ನೋಡೋಣ। ಸೊ ಸ್ಟಾರ್ಟಿಂಗ್ ಲಾಕ್ ಮಾಡ್ತಾ ಇದ್ದೀನಿ। ಲಾಕ್ ಮಾಡಿ ಟೂ ಟೈಮ್ಸ್ ಲಾಕ್ ಮಾಡೋಣ, ಟೂ ಟೈಮ್ಸ್ ಲಾಕ್ ಮಾಡೋಣ। ಲಾಕ್ ಮಾಡಿ ಫಸ್ಟು ಟೂ ಚೈನ್ ಹಾಕ್ಕೊಳ್ತೀನಿ ಫ್ರೆಂಡ್ಸ್। ಟೂ ಚೈನ್ ಹಾಕ್ಕೊಳ್ಳೋಣ, ಒನ್ ಚೈನ್, ಟೂ ಚೈನ್। ಟೂ ಚೈನ್ ಹಾಕ್ಕೊಂಡು ಸ್ವಲ್ಪ ದಾರನ ತೆಗೆದುಬಿಟ್ಟು ಕ್ರಿಸ್ಟಲ್ ಬೀಡ್ನ ಆ್ಯಡ್ ಮಾಡೋಣ। ಕ್ರಿಸ್ಟಲ್ ಬೀಡ್ ಆ್ಯಡ್ ಮಾಡಿ ಬೀಡ್ ಲಾಕ್, ಎರಡು ಚೈನ್ ಹಾಕಿ ಕ್ರಿಸ್ಟಲ್ ಬೀಡು ಬೀಡ್ ಲಾಕ್ ಮಾಡಿದ್ದೀನಿ। ಮತ್ತು ಈ ಎರಡು ಚೈನು, ಎರಡು ಚೈನು ಕ್ರಿಸ್ಟಲ್ ಬೀಡು, ಮತ್ತೆರಡು ಚೈನು, ಅದು ಎಲ್ಲಿಗೆ ಬರುತ್ತೆ ನೋಡ್ಕೊಳ್ಳಿ ಕರೆಕ್ಟಾಗಿ, ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನಾವು ಲಾಕ್ ಮಾಡೋಣ। ಸ್ವಲ್ಪ ಲೂಸ್ ಇದ್ದರು, ಅಂದರೆ ಸ್ವಲ್ಪ ವಿ ಶೇಪ್ ಇದ್ದರೂ ಪರವಾಗಿಲ್ಲ, ಸೊ ಟೈಟ್ ಮಾತ್ರ ಮಾಡಬಾರ್ದು। ಸೊ ಕರೆಕ್ಟಾಗಿ ಲಾಕ್ ಮಾಡಿ, ಲಾಕ್ ಆದಮೇಲೆ ನಾವಿಲ್ಲಿ ತ್ರೀ ಚೈನ್ಸ್ನ ಹಾಕ್ಕೊಳ್ಳೋಣ, ಒನ್ ಟೂ ತ್ರೀ, ಮೂರು ಚೈನ್ನ ಹಾಕಿಬಿಟ್ಟು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡೋಣ। ತ್ರೀ ಚೈನ್ನ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡಿ ಫ್ರೆಂಡ್ಸ್। ಈ ತ್ರೀ ಚೈನ್ ಜಾಗದಲ್ಲಿ ಫೋರ್ ಚೈನ್ ಕೂಡ ಹಾಕ್ಕೊಳ್ಬೋದು, ಸೊ ಇಲ್ಲಿ ಕುಚ್ಚು ಬರುತ್ತೆ ನಮಗೆ, ಫೋರ್ ಚೈನ್ ಕೂಡ ನೀವು ಹಾಕ್ಕೋಬೋದು, ತ್ರೀ ಕಷ್ಟ ಆಗುತ್ತೆ ಅಂದರೆ ಇಲ್ಲ ತ್ರೀ ಚೈನ್ ಕೂಡ ಹಾಕ್ಬೋದು। ಸೊ ಇದಾದಮೇಲೆ ಸೂಜಿ ಮೇಲೆ ಎರಡು ಸತಿ ದಾರ ಸುತ್ತಕೊಳ್ತೀನಿ, ಎರಡು ಸತಿ ದಾರ ಸುತ್ತಕೊಂಡು ನೋಡಿ ಸ್ವಲ್ಪ ದೂರ ಎಷ್ಟು ಡಿಸ್ಟೆನ್ಸ್ ನೋಡ್ಕೊಳ್ಳಿ, ಅಲ್ಲಿಗೆ ಪಾಯಿಂಟ್ ಹಾಕಿ ನೀಡಲ್ ಹಾಕಿ, ಸೊ ದಾರನ ತೊಗೊಂಡು ಬಂದು ಸೂಜಿ ಮೇಲೆ ಇವಾಗ ನಾಲ್ಕು ದಾರ ಇರುತ್ತೆ, ಎರಡು ದಾರ ಒಂದು ಮಾಡಿ ಮತ್ತೆ ಎರಡು ದಾರನ ಒಂದು ಮಾಡಬೇಕು, ಇನ್ನು ಮಿಕ್ಕಿರೋ ಎರಡು ದಾರನ ಸೇರಿಸಿ ನಾನು ಒಂದು ಮಾಡ್ತೆ। ಸೊ ಇಲ್ಲಿ ಟ್ರಿಪಲ್ ಕ್ರೋಷೆ ಮಾಡ್ತಾ ಇದ್ದೀನಿ, ಅಲ್ಲಿಂದ ಸ್ವಲ್ಪ ದಾರ ತೆಗೆದು ಇವಾಗ ಸಿಲ್ವರ್ ಬೀಡ್ಸ್ನ ಆ್ಯಡ್ ಮಾಡೋಣ। ಸಿಲ್ವರ್ ಬೀಡ್ ಒಂದು ತೊಗೊಂಡು ಇನ್ಸರ್ಟ್ ಮಾಡಿ, ಬೀಡ್ ಇನ್ಸರ್ಟ್ ಆದಮೇಲೆ ಬೀಡ್ ಲಾಕ್ ಬೇಡ, ಸೊ ಮತ್ತೆ ಸೂಚಿ ಮೇಲೆ ಎರಡು ಸತಿ ದಾರ ಸುತ್ಕೋಬೇಕು, ಸೇಮ್ ಪಾಯಿಂಟಿಗೆ, ಬಟ್ಟೆಗೆ ಸೇಮ್ ಪಾಯಿಂಟಿಗೆ ನಾನು ಇನ್ನೊಂದು ಸತಿ ನೀಡಲ್ ಹಾಕಿ ದಾರ ತಂದು ಎರಡು ದಾರ ಒಂದು ಮಾಡ್ತೀನಿ, ಎರಡು ದಾರನ ಒಂದು ಮಾಡ್ತೀನಿ, ಮತ್ತೆ ಎರಡು ದಾರನ ಒಂದು ಮಾಡ್ತೀನಿ। ಸೊ ಮತ್ತೆ ಸ್ವಲ್ಪ ದಾರ ತೆಗೆದುಬಿಟ್ಟು ನೀಡಲ್ ಬೀಡ್ಸ್ ಹಾಕೋಣ, ಬೀಡ್ನ ಇನ್ಸೆಟ್ ಮಾಡಿ ಡೈರೆಕ್ಟಾಗಿ ಸೂಜಿ ಮೇಲೆ ಎರಡು ಸರಿ ದಾರ ಸುತ್ಕೋಬೇಕು, ಸೇಮ್ ಪಾಯಿಂಟಲ್ಲಿ ಹೋಗಿ ದಾರ ತಂದು ಎರಡು ದಾರ ಒಂದು ಮಾಡಬೇಕು, ಎರಡು ದಾರ ಒಂದು ಮಾಡಬೇಕು, ಮತ್ತೆ ಎರಡು ದಾರನ ಒಂದು ಮಾಡಬೇಕು, ಟ್ರಿಪಲ್ ಕ್ರೋಷ ಮಾಡಬೇಕು। ಸೊ ಇದೇ ರೀತಿ ಒಂದು ಬೀಡು ಒಂದು ಕಂಬ, ಒಂದು ಬೀಡು ಒಂದು ಕಂಬ ಹಾಕ್ಕೊಂಡು ಹೋಗಬೇಕು ಫ್ರೆಂಡ್ಸ್। ಆದಷ್ಟು ಕಂಬಗಳು ಒಂದೇ ಲೆಂತಲ್ಲಿ ಇರೋ ಥರ ನೋಡಿ, ಮತ್ತು ಈ ಪಾಯಿಂಟಿಗೆ ಏನು ನಾನು ಬಟ್ಟೆಗೇನು ಚುಚ್ಚಿಸ್ತಾ ಇರೋದು, ಸೊ ಅದು ಆದಷ್ಟು ಒಂದೇ ಪಾಯಿಂಟ್ ಅಲ್ದಿರ ಪಕ್ಕದಲ್ಲಿ ಇನ್ನೊಂದು ಚೂರು ಪಕ್ಕದಲ್ಲಿ ಕೂಡ ನೀವು ಹಾಕ್ಕೊಂಬರ್ಬೋದು, ಒಂದೇ ಪಾಯಿಂಟಿಗಾದರೆ ದೊಡ್ಡ ಹೋಲ್ ಥರ ಕಾಣಿಸ್ಬಿಡುತ್ತೆ, ಸೊ ಅದು ಪಕ್ಕ ಪಕ್ಕನೇ ಒಂದೊಂದೊಂದು ಹಾಕ್ಕೊಂಡು ಬನ್ನಿ, ತುಂಬ ಜಾಸ್ತಿ ಪಕ್ಕನೂ ಅಲ್ಲ, ಸೊ ನಮಗೆ ಆಲ್ಮೋಸ್ಟ್ ಸೇಮ್ ಪಾಯಿಂಟ್ ಥರ ಕಾಣಿಸ್ಬೇಕಷ್ಟೆ। ನಾನಿಲ್ಲಿ ಏಯ್ಟ್ ಬೀಡ್ಸ್ ಹಾಕ್ತೀನಿ ಫ್ರೆಂಡ್ಸ್, ಏಯ್ಟ್ ಬೀಡ್ಸು ಒಂಬತ್ತು ಕಂಬ, ಒಂಬತ್ತು ಟ್ರಿಪಲ್ ಕ್ರೋಷೆ, ಮತ್ತು ಎಂಟು ಬೀಡ್ಸ್ನ ನಾನು ಹಾಕ್ಕೊಳ್ತೀನಿ ಈ ಆರ್ಚಿಗೆ, ಮತ್ತು ಎರಡು ಸತಿ ದಾರ ಸುತ್ಕೋಬೇಕು,
ಸೇಮ್ ಪಾಯಿಂಟು ಇಲ್ಲ ಸ್ವಲ್ಪ ಪಕ್ಕದಲ್ಲಿ ಕೂಡ ನೀವು ಕಂಬನ ಮಾಡ್ಕೋಬೋದು. ಬೀಡ್ನ ಇನ್ಸರ್ಟ್ ಮಾಡಿ ಒಂದು ಕಂಬ. ಫ್ರೆಂಡ್ಸ್, ಇದು ನಿಮಗೆ ತುಂಬ ಈಸಿಯಾಗಿ ತುಂಬ ಸ್ಪೀಡಾಗಿ ಕೂಡ ಆಗೋಗುತ್ತೆ. ಎಷ್ಟು ಸ್ಪೀಡಾಗಿ ಆಗೋಗುತ್ತೆ ನೀವೇ ಟ್ರೈ ಮಾಡಿ, 1 ಗಂಟೆ ಸಾಕಾಗುತ್ತೆ ಅಷ್ಟೇ. ಸೊ ಡಿಸೈನ್ ಈಸಿ ಇದೆ. ಕ್ರಿಸ್ಟಲ್ ಬೀಡು ಮತ್ತು ಸಿಲ್ವರ್ ಬೀಡ್ಸು ಕಾಂಬಿನೇಷನ್ ಮಾಡಿ. ನಿಮಗೆ ವಿಡಿಯೋದಲ್ಲಿ ಕ್ರಿಸ್ಟಲ್ ಬೀಡ್ ಶೈನಿಂಗ್ ಅಷ್ಟು ಗೊತ್ತಾಗಲ್ಲ ಫ್ರೆಂಡ್ಸ್, ನೀವು ಡೈರೆಕ್ಟಾಗಿ ನೋಡಿದ್ರೆ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಕ್ರಿಸ್ಟಲ್ ಬೀಡ್ ಜೊತೆ. ನೋಡಿ, ಇವಾಗ ಆರ್ಚ್ ರೆಡಿ ಆಯಿತು. ನಾನಿಲ್ಲಿ 7 ಬೀಡ್ಸ್ ಹಾಕಿದ್ದೀನಿ. ಇನ್ನೊಂದು ಬೀಡ್ ಹಾಕೋಣ. ಸೊ ಇನ್ನೊಂದು ಬೀಡ್ ಹಾಕೋಣ. 7 ಆರ್ 8 ಬೀಡ್ಸ್ನ ಹಾಕ್ಕೋಬೋದು. 7 ಬೀಡ್ಸ್ ಆರ್ 8 ಬೀಡ್ಸ್ನ ನಾನು ಹಾಕ್ಕೋಬೋದು. ಸೊ ಲಾಸ್ಟಲ್ಲಿ ಕಂಬ ಎಲ್ಲ ಆದಮೇಲೆ ನೋಡಿ, ಇಲ್ಲಿ ಎಲ್ಲಿಗೆ ಬರುತ್ತೆ ಅಲ್ಲಿ ಕರೆಕ್ಟಾಗಿ ಲಾಕ್ ಮಾಡ್ತೀನಿ. ನಮಗೆ ಆರ್ಚ್ ಎಷ್ಟು ನೀಟಾಗಿ ಬಂದಿದೆ ನೋಡಿ ಫ್ರೆಂಡ್ಸ್, ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡೋಣ. ಫ್ರೆಂಡ್ಸ್, ಇದು ಕಮೆಂಟ್ಸಲ್ಲಿ ಕೇಳ್ತೀರಾ ಈ ಡಿಸೈನ್ಗೆ, ಯಾವಾಗ್ಲೂ ಬಟ್ಟೆ ಹಾಳಾಗೋದಿಲ್ವ ಒಂದೇ ಕಡೆ ನಾವು ಈ ಥರ ಇದು ಮಾಡಿದ್ರೆ ಏನೂ ಆ ತೊಂದರೆ ಆಗೋಲ್ಲ. ಸೊ ಬಟ್ಟೆ ಏನು ಹಾಳಾಗೋದಿಲ್ಲ, ಟ್ರೈ ಮಾಡ್ಬೋದು. ಮತ್ತು ಲಾಕ್ ಆದ ತಕ್ಷಣ 3 ಚೈನ್ ಹಾಕಿ ಕೂಡ ಲಾಕ್ ಮಾಡಿದ್ದೀನಿ. ಸೊ ಈ ಸೈಡ್ 3 ಚೈನು, ಆ ಸೈಡ್ 3 ಚೈನು, ಬೇಕಂದರೆ ಅಲ್ಲಿ 4 ಚೈನ್ ಕೂಡ ನಾವು ಹಾಕ್ಕೋಬೋದು. ಅಲ್ಲಿ ಕುಚ್ಚು ಬರುತ್ತೆ ನಮಗೆ. ಮತ್ತು ಫ್ರೆಂಡ್ಸ್, ಇದಕ್ಕೆ ನಾವು 2 ಚೈನ್ ಹಾಕಿ ಸ್ವಲ್ಪ ದಾರ ತೆಗೆದು ಇವಾಗ ಕ್ರಿಸ್ಟಲ್ ಬೀಡ್ನ ಆ್ಯಡ್ ಮಾಡೋಣ. ಕ್ರಿಸ್ಟಲ್ ಬೀಡ್ ಹಾಕಿ ಬೀಡ್ ಲಾಕ್, ಮತ್ತು 2 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿ ಕರೆಕ್ಟಾಗಿ ಲಾಕ್ ಮಾಡೋಣ. ಕರೆಕ್ಟಾಗಿ ಲಾಕ್ ಮಾಡಿ, ಲಾಕ್ ಆದಮೇಲೆ ಮತ್ತೆ 3 ಚೈನ್, 3 ಆರ್ 4 ಚೈನ್ ಕೂಡ ಹಾಕ್ಕೋಬೋದು. ಕುಚ್ಚು ಬರುತ್ತೆ ನಮಗೆ ಆರ್ಚ್ಗೆ, ಆ ಸೈಡ್ ಬಂದು ಈ ಸೈಡ್ ಬಂದು ಕುಚ್ಚು ಬರೋ ಥರ ನಾವು ಇಲ್ಲಿ ಮಾಡಿರೋದು. ಸೊ ಎಲ್ಲಿಗೆ ಬರುತ್ತೆ ಅಲ್ಲಿ ಕರೆಕ್ಟಾಗಿ ಲಾಕ್ ಮಾಡೋಣ. ಲಾಕ್ ಆದ ತಕ್ಷಣ ನೆಕ್ಸ್ಟ್ ಆರ್ಚ್ ಟ್ರೈ ಮಾಡಬೇಕು. ಲಾಕ್ ಆಗಿದ ತಕ್ಷಣ ನೆಕ್ಸ್ಟ್ ಆರ್ಚ್ ಸ್ಟಾರ್ಟ್ ಮಾಡೋಣ. ಮತ್ತೆ ಸೂಜಿ ಮೇಲೆ 2 ಸಾರಿ ದಾರ ಸುತ್ತಕೊಳ್ತೀನಿ. ಸ್ವಲ್ಪ ದೂರದಲ್ಲಿ 1 ಟ್ರಿಪಲ್ ಕ್ರೋಷ ಮಾಡ್ತಾ ಇದ್ದೀನಿ. ಟ್ರಿಪಲ್ ಕ್ರೋಷ ಆದಮೇಲೆ ಬೀಡ್ನ ಹಾಕೋಣ. ಬೀಡ್ನ ಇನ್ಸರ್ಟ್ ಮಾಡಿ ಮತ್ತೆ ಟ್ರಿಪಲ್ ಕ್ರೋಷಗಳನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಆರ್ಚ್ಗೆ. ಸೊ ಫ್ರೆಂಡ್ಸ್, ಇದು ಹೀಗೆ ಬರೀ ಕ್ರೋಷ ನೋಡೋದಕ್ಕಿಂತ ವಿತ್ ಕುಚ್ಚು ತುಂಬ ಲುಕ್ ಬರುತ್ತೆ. ಸೊ ವಿಡಿಯೋದಲ್ಲಿ ಹೇಗೆ ಕಾಣಿಸಿದೆ ಅಂತ ನಂಗೆ ಗೊತ್ತಿಲ್ಲ. ಡೈರೆಕ್ಟಾಗಂತೂ ತುಂಬ ಚೆನ್ನಾಗಿದೆ ಡಿಸೈನು. ನೋಡಿ, ಇದು ಆರ್ಚ್ ಕಂಪ್ಲೀಟ್ ಮಾಡಿಬಿಟ್ಟು ಮತ್ತೆ ಎಲ್ಲಿಗೆ ಬರುತ್ತೆ ಅಲ್ಲಿ ಕರೆಕ್ಟಾಗಿ ಲಾಕ್ ಮಾಡೋಣ. ಲಾಕ್ ಮಾಡಿ 3 ಚೈನ್, ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್. ಸೊ ಮತ್ತೆ ಕ್ರಿಸ್ಟಲ್ನ ಹಾಕ್ಕೋಬೇಕು ನಾವು. ಕ್ರಿಸ್ಟಲ್ ಹಾಕ್ಕೊಂಡು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಫ್ರೆಂಡ್ಸ್, ಈ ರೀತಿ ಕಾಣಿಸುತ್ತೆ ನಿಮಗೆ. ಲಾಸ್ಟಲ್ಲಿ ನೋಡೋಣ. ಲಾಸ್ಟಲ್ಲಿ ಕ್ರಿಸ್ಟಲ್ ಹಾಕಿದ್ದೀನಿ. ಮತ್ತೆ ಇಲ್ಲಿ 3 ಆರ್ 4 ಚೈನ್ ಹಾಕಿ ನಾನು ಎಂಡ್ ಮಾಡ್ತೀನಿ. ಫೋರ್ ಚೈನ್ ಹಾಕಿ ಇಲ್ಲಿಗೆ ಬರುತ್ತೆ ಅಲ್ಲಿ ಕರೆಕ್ಟಾಗಿ ಲಾಕ್ ಮಾಡೋಣ. ಇಲ್ಲಿ ಕುಚ್ಚಿಗೆ ಎಂಡ್ ಆಗಿದೆ. ಮತ್ತೆ 2-3 ಚೈನ್ ಎಕ್ಸ್ಟ್ರಾ ಹಾಕಿ ಕಟ್ ಮಾಡಿ ನಮ್ಮ ಸೈಡ್ ಎಳ್ಕೊಂಡು ಟೈಟ್ ಮಾಡ್ಕೊಳ್ಳೋಣ. ಈ ಎಕ್ಸ್ಟ್ರಾ ಥ್ರೆಡ್ನ ನಾವು ಕುಚ್ಚು ಒಳಗಡೆ ಸೇರಿಸಿ ಕುಚ್ಚು ಕಟ್ಕೊಳ್ಳೋಣ. ಸೊ ಫ್ರೆಂಡ್ಸ್, ಇದು ರೆಡಿ ಆಯಿತು. ತುಂಬ ಸ್ಪೀಡಾಗಿ ಆಗೋಗುತ್ತೆ. ಒಂದೇ ಲೈನ್ ಅಲ್ವಾ ಫ್ರೆಂಡ್ಸ್, ನಿಮಗೆ ಗೊತ್ತು ಎಷ್ಟು ಸ್ಪೀಡಾಗಿ ಆಗುತ್ತೆ, ಎಷ್ಟು ಸಿಂಪಲ್ ಆಗಿರುತ್ತೆ ಅಂತ. ಬಟ್ ಕುಚ್ಚು ಕಟ್ಟಿದ್ರೆ ತುಂಬ ಲುಕ್ಕಾಗಿ ಕಾಣಿಸುತ್ತೆ. ಫ್ರೆಂಡ್ಸ್, ಇಲ್ಲಿ 100 ಸ್ಟ್ರ್ಯಾಂಡ್ಸ್ ಆಫ್ ಸಿಲ್ಕ್ ಥ್ರೆಡ್ನ ನಾನು ಸುತ್ತಕೊಂಡು ಕುಚ್ಚುಗಳನ್ನ ಕಟ್ಕೊಂಡಿದ್ದೀನಿ. ತುಂಬ ಶಾರ್ಟಾಗಿ ಬೇಬಿ ಕುಚ್ಚು ಕಟ್ಟಿದ್ದೀನಿ. ದಪ್ಪ ಕೂಡ ಹಾಕಿಲ್ಲ ಫ್ರೆಂಡ್ಸ್. 3 ಚೈನ್ ಗ್ಯಾಪಲ್ಲಿ ನಾನು ಕುಚ್ಚುಗಳನ್ನ ಕಟ್ಟಿದ್ದೀನಿ ಸೇಮ್ ಕಲರಲ್ಲಿ. ಫ್ರೆಂಡ್ಸ್, ಈ ರೀತಿ ಕಾಣ್ತಾ ಇದೆ ಡಿಸೈನ್. ವೆರಿ ಸಿಂಪಲ್, ವೆರಿ ಈಸಿ, ಬೇಗ ಕೂಡ ಆಗೋಗುತ್ತೆ. ಸೊ ನೋಡಿ, ಇದು ಕ್ರಿಸ್ಟಲ್ ಬೀಡ್ಸ್ ಬಂದು ನನ್ನ ಸೆರ್ಗಿಗೆ ಮ್ಯಾಚ್ ಆಗೋ ಥರ ಹಾಕಿದ್ದೀನಿ. ಸಿಲ್ವರ್ ಬೀಡ್ಸ್ ಬಂದು ಸ್ಯಾರಿ ಬಾಡಿ ಜರಿಗೆ ಮ್ಯಾಚ್ ಆಗೋ ಥರ ಹಾಕಿರೋದು. ಇದಕ್ಕೆ ಪ್ರೈಸ್ ಬಂದು ಫ್ರೆಂಡ್ಸ್ ನೀವು 350-400 ಚಾರ್ಜ್ ಮಾಡ್ಬೋದು. ಪ್ಲೇಸ್ ಡಿಪೆಂಡ್ಸು, ಕಡಿಮೆ ಜಾಸ್ತಿ ನೀವು ಮಾಡ್ಕೋಬೋದು.
ಸೊ ಇದೇ ತುಂಬ ಈಸಿಯಾಗಿ ಆರಾಮಾಗಿ ಹಾಕ್ಕೊಳ್ಳೋಂಥ ಡಿಸೈನ್ ಬಿಗಿನರ್ಸ್ ಎಲ್ಲ ಹಾಕ್ಕೊಳ್ಬೋದು. ಸೊ ಒಂದು ಐಡಿಯಾಗೋಸ್ಕರ ತೋರಿಸಿದ್ದೀನಿ ಫ್ರೆಂಡ್ಸ್, ನಿಮಗೆ ಈ ಡಿಸೈನ್ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡೋದನ್ನ ಮರಿಬಿಡ್ರಿ. ಹೊಸೊಬ್ಬರು ನೋಡ್ತಾ ಇದ್ದಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್, ಥ್ಯಾಂಕ್ ಯು.